ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 14 ರಂದು ಹಿಂದಿ ದಿವಸ ಆಚರಣೆ ಮಾಡಬೇಕು ಅಂತ ಹೊರಡಿಸಿರುವ ಆದೇಶವನ್ನ ಖಂಡಿಸಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಿಂದಿ ದಿವಸ ಆಚರಣೆಯನ್ನ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ಅಧಿಕಾರವನ್ನು ಕೂಗಿ ಪ್ರತಿಭಟನೆಯನ್ನ ನಡೆಸಿದರು. ನಮ್ಮ ತೆರಿಗೆ ಹಣವನ್ನ ತೆಗೆದುಕೊಂಡು ಹಿಂದಿ ದಿವಸ ಆಚರಣೆ ಮಾಡುವುದು ಸರಿಯಲ್ಲ. ಕನ್ನಡ ಭಾಷೆ ಹೇಗೆ ಪ್ರಾದೇಶಿಕ ಭಾಷೆ ಹಾಗೆ ಹಿಂದಿ ಭಾಷೆ ಕೂಡ ಒಂದು ಪ್ರಾದೇಶಿಕ ಭಾಷೆಯಾಗಿದೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮೊದಲು ಆನಂತರ ಹಿಂದಿಯಾಗಿದೆ. ಎಲ್ಲ ರಾಜ್ಯಗಳ ಭಾಷೆ ಮೂಡಿಗಿಟ್ಟು ಹಿಂದಿ ಭಾಷೆಗೆ ಮಣೆ ಹಾಕುವುದು ಸರಿಯಲ್ಲ. ಬ್ಯಾಂಕ್ಗಳಿಗೆ ಹಳ್ಳಿ ಜನರು ಬರ್ತಾರೆ, ಆದರೆ ಹಿಂದಿ ಬರೋದಿಲ್ಲ, ಅವರಿಗೆ ವ್ಯವಹರಿಸುವುದು ತುಂಬ ಕಷ್ಟವಾಗುತ್ತೆ. ರಾಜ್ಯಗಳಿಗೆ ಅದರದೇ ಆದ ಒಂದು ಪ್ರಾಧಾನ್ಯತೆ ಇರುತ್ತದೆ. ತಮ್ಮ ರಾಜ್ಯದ ಭಾಷೆಯನ್ನು ಮೂಲಿಗೆ ಇಟ್ಟು ಹಿಂದಿ ಭಾಷೆಗೆ ಮಣೆ ಹಾಕುತ್ತಿರುವ ಕೇಂದ್ರ ಸರ್ಕಾರವನ್ನು ನಾವು ಖಂಡಿಸ್ತೇನೆ ಅಂತ ಬ್ಯಾಂಕ್ಗಳ ಮುಂದೆ ಪ್ರತಿಭಟನೆ ಮಾಡುವ ಮೂಲಕ ಅಲ್ಲಿನ ಬ್ಯಾಂಕ್ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಚಿತ್ತಾಪುರ ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಅಲ್ಲೂರು, ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಮಹಾದೇವ್ ತೆಲ್ಗೂರು, ಕಾರ್ಯದರ್ಶಿ ಈರಣ್ಣ ಕೋಳಿ, ತಾಲೂಕು ರೈತ ಘಟಕದ ಅಧ್ಯಕ್ಷ ರಾಘವೇಂದ್ರ ದಂಡೋತಿ, ವಲಯ ಘಟಕ ಅಧ್ಯಕ್ಷರಾದ ಸಂತೋಷ್ ಬಿ ಕೊಂಕನಹಳ್ಳಿ ಹಾಗೂ ತಾಲೂಕು ಅಂಗವಿಕಲ ಅಧ್ಯಕ್ಷರಾದ ದುರ್ಜನ್ ಮೌನೇಶ ಕುಂಬರಹಳ್ಳಿ, ಮಾಧು ಹನುಮಂತ, ದಂಡಗುಂಡ ದುರ್ಗಣ್ಣ, ಅಶೋಕ ಗಣೇಶ್ ನಾಯಕ್, ಆಸಿಫ್ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸೆಪ್ಟೆಂಬರ್ 14 ಹಿಂದಿ ದಿವಸ ಎಂದು ಕೇಂದ್ರ ಸರ್ಕಾರ ಆಚರಣೆ ಮಾಡ್ತಾ ಇದೆ. ಇದರ ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಇವತ್ತು ಹೋರಾಟ ಮಾಡಲಾಗಿದೆ. ಕನ್ನಡಿಗರು ಕಟ್ಟುತ್ತಿರುವಂತಹ ತೆರಿಗೆ ಹಣದಿಂದ ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ. ಭಾರತ ದೇಶದ ಒಕ್ಕೂಟದಲ್ಲಿ ಕನ್ನಡ ಎಲ್ಲ ಭಾಷೆಗಳು ರಾಷ್ಟ್ರಭಾಷೆಗಳೇ ಆಗಿರುತ್ತವೆ. ಯಾವುದೇ ಹಿಂದಿ ಭಾಷೆ ರಾಷ್ಟ್ರಭಾಷೆ ಆಗಿರುವುದಿಲ್ಲ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮವಾಗಿರ್ತಾನೆ. ಆಮೇಲೆ ಬ್ಯಾಂಕುಗಳಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಬಳಕೆ ಮಾಡಬೇಕು. ವ್ಯವಹಾರ ಭಾಷೆಯಾಗಿ ಕನ್ನಡವನ್ನೇ ಆಯ್ಕೆ ಮಾಡ್ಕೋಬೇಕು. ಹಳ್ಳಿಗಡದಿಂದ ಬಂದಿರ್ತಾರೆ, ಕನ್ನಡ ಮಾತಾಡೋಂಗಿಲ್ಲ, ಹಿಂದಿ ಭಾಷೆಯನ್ನು ಯೂಸ್ ಮಾಡ್ತಾ ಇದ್ದಾರೆ, ಉಪಯೋಗಿಸ್ತಾರೆ, ಬೇರೆ ಅನ್ಯ ಭಾಷೆಯನ್ನು ಉಪಯೋಗಿಸ್ತಾರೆ. ಕರ್ನಾಟಕದಲ್ಲಿ ಯಾವುದೇ ಒಬ್ಬ ಉದ್ಯೋಗಸ್ಥ ಬೇರೆ ರಾಜ್ಯದಿಂದ ಹೊರ ರಾಜ್ಯದಿಂದ ಬಂದರೆ ಕಡ್ಡಾಯವಾಗಿ 6 ಏನು ಸ್ಥಳೀಯ ಭಾಷೆಯನ್ನು ಕನ್ನಡವನ್ನು ಕಲೀಲೇಬೇಕು. ಇದು ಕಾನೂನಾತ್ಮಕವಾಗಿ ಕನ್ನಡವನ್ನು ಕಲಿತು ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು. ಆದರೆ ಇಲ್ಲಿವರೆಗೂ ಯಾವುದೇ ಬ್ಯಾಂಕುಗಳಲ್ಲಿ ಕನ್ನಡ ಭಾಷೆಯನ್ನು ಬಳಕೆ ಮಾಡ್ತಾ ಇಲ್ಲ. ಅದರಿಂದ ಜನಸಾಮಾನ್ಯರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಹಾಗೆ ನಾವು ಕಟ್ತಾರೋ ಒಂದು ತೆರಿಗೆ ಹಣದಲ್ಲಿ ನಮ್ಮ ವಿರುದ್ಧನೇ ಹಿಂದಿ ಹೇರಿಕೆಯನ್ನು ಕೇಂದ್ರ ಸರ್ಕಾರ ನಮ್ಮ ಮ್ಯಾಗೆ ಹೇರ್ತಾ ಇರೋದ್ರಿಂದ ಇದರ ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇಂದಿನ ದಿನ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ಮುಂದಿನ ದಿನಮಾನಗಳಲ್ಲೂ ಇದರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಿಕೆ ಇಚ್ಛಪಡ್ತೀವಿ. ತಮ್ಮ ಹೆಸರು ಮಲ್ಲಿಕಾರ್ಜುನ ಅಲ್ಲೂರ್ಕರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಎನ್ಕೆಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ.